ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 212. ದೇವರು ತನ್ನ ಕೆಲಸಗಳಿಂದ ವಿಶ್ರಾಂತಿ ಪಡೆದಂತೆ ನಾವು ಸಹ ವಿಶ್ರಾಂತಿಯನ್ನು ಪ್ರವೇಶಿಸುತ್ತೇವೆಂದು ಅಪೊಸ್ತಲನ್ನು ಪ್ರಕಟಿಸುತ್ತಾನೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮೇಲೆ ವಿಶ್ರಮಿಸಿಕೊಂಡಾನೆಂದು ನಾವೀಗಾಗಲೇ ನೋಡಿದ್ದೇವೆ. ಆತನಿಂದ ಆತನು ಪಾಪ ಮತ್ತು ಮರಣವು ತನ್ನ ಉತ್ತಮವಾದ ಸೃಷ್ಟಿಯನ್ನು ಹಾನಿಗೊಳಿಸಲು ಅನುಮತಿ ನೀಡಿದನು. ಇನ್ನೂ ಆತನು ಆ ಕಾರ್ಯವನ್ನು ಮುಂದುವರೆಯುವುದನ್ನು ತಡೆಗಟ್ಟಲು ತನ್ನ ಬಲಶಾಲಿ ತೋಳುಗಳನ್ನು ಎತ್ತಿಲ್ಲ ಅಥವಾ ಮಹಾ ಮೋಸಗಾರನಾದ ಸೈತಾನನನ್ನು ಬಂಧಿಸಿಲ್ಲ ಅಥವಾ ತಡೆದಿಲ್ಲ. ದೇವರು ವಿಶ್ರಮಿಸುತ್ತಿದ್ದಾನೆ. ಎಲ್ಲ ಸಂಗತಿಗಳನ್ನು ಮೆಸ್ಸಿಯನೇ ಪೂರೈಸುವಂತೆ ಕಾಯುತ್ತಿದ್ದಾನೆ. ಕ್ರಿಸ್ತನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ಮತ್ತು ಈ ಎಲ್ಲ ಕಾರ್ಯಗಳನ್ನು ನೆರವೇರಿಸಲು ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿದವರೆಂದು ಗ್ರಹಿಸುವಾಗ ನಾವು ನಂಬಿಕೆಯಿಂದ ದೇವರ ವಿಶ್ರಾಂತಿಯಲ್ಲಿ ಸೇರುವೆವು. ಇದು ನೂತನ ಸೃಷ್ಟಿಗಳು ಆತನ ದೇಹದ ಅಂಗಾಂಗಗಳು ಆದ ನಮಗಾಗಿ ಮಾತ್ರವೇ ಅಲ್ಲ, ಆದರೆ ಆತನ ಮೂಲಕ ದೇವರ ಕೃಪೆಯನ್ನು ಅಂಗೀಕರಿಸುವ ಎಲ್ಲ ಮಾನವ ಕುಲದ ಆಶೀರ್ವಾದ ಮತ್ತು ಸಂಧಾನದ ಕಾರ್ಯವಾಗಿದೆ. ನೂತನ ಸೃಷ್ಟಿಯ ಸದಸ್ಯರುಗಳಾದ ನಾವು ವ್ಯಕ್ತಿಗತವಾಗಿ ನಮ್ಮ ವಿಶ್ರಾಂತಿಯು ಎಲ್ಲಿ ಪ್ರಾರಂಭವಾಯಿತೆಂದು ಸ್ಪಷ್ಟವಾಗಿ ನೋಡುತ್ತೇವೆ. ಆದರೆ ಸಮಸ್ತ ನೂತನ ಸೃಷ್ಟಿಗೆ ಈ ವಿಶ್ರಾಂತಿಯು ಪ್ರಾರಂಭವಾದದ್ದನ್ನು ಹಿಂದಿರುಗಿ ನೋಡುವಾಗ ನಮಗೆ ಹೆಚ್ಚು ಲಾಭವಾಗುತ್ತದೆ. ಅಪೊಸ್ತಲರು ತಮ್ಮ ಕರ್ತನು ದೇಹಧಾರಿಯಾಗಿ ಅವರೊಡನೆ ಇದ್ದಾಗ ಸ್ವಲ್ಪ ಮಟ್ಟಿನ ವಿಶ್ರಾಂತಿಯನ್ನು ಅನುಭವಿಸಿದವರಾದರೂ ಅದು ಪೂರ್ಣವಾದ ವಿಶ್ರಾಂತಿಯಾಗಿರಲಿಲ್ಲ ಎಂಬುದನ್ನು ನಾವು ನೋಡಿದ್ದೇವೆ. ಮದಲಿಂಗನು ಅವರ ಸಂಗಡ ಇದ್ದ ಕಾರಣ ಅವರು ಆನಂದಪಟ್ಟರು. ಅವರು ಆತನ ಪ್ರೀತಿ ಮತ್ತು ಸೇವೆಯ ಉದ್ದ ಅಗಲವನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಆತನಲ್ಲಿ ಆನಂದಿಸಿದರು. ಆದರೆ ಒಡೆಯನು ಸತ್ತಾಗ ಅವರ ವಿಶ್ರಾಂತಿ, ಸಂತೋಷ ಮತ್ತು ಶಾಂತಿಯು ಮುರಿದು ಬಿತ್ತು. ಅವರ ಈ ಆಶಾಭಂಗಕ್ಕೆ ಕಾರಣವನ್ನು ಅವರ ಭಾಷೆಯಲ್ಲಿಯೇ ಹೀಗೆ ನೋಡಬಹುದು: ಈತನೇ ಇಸ್ರೇಲರನ್ನು ಬಿಡಿಸುವವನು ಎಂದು ನಾವು ನಂಬಿದ್ದೆವು, ಆದರೆ ನಿರಾಶೆಯಾಯಿತು. ಆದರೆ ಆತನು ಸತ್ತವರೊಳಗಿಂದ ಪುನರುತ್ಥಾನ ಹೊಂದಿ ಅವರ ಮುಂದೆ ಕಾಣಿಸಿಕೊಂಡು ತಾನು ಪುನರುತ್ಥಾನ ಹೊಂದಿದ್ದನ್ನು ರುಜುವಾತು ಪಡಿಸಿದಾಗ ಅವರ ಎಲ್ಲ ನಿರಾಶೆ ಮತ್ತು ಅನುಮಾನಗಳು ಮಾಯವಾಗಿ ನಿರೀಕ್ಷೆ ಎಡೆಮಾಡಿಕೊಟ್ಟವು. ಅವರು ಅವರ ಸಂತೋಷ ಮತ್ತು ಶಾಂತಿಯ ಪೂರ್ಣ ಪ್ರಮಾಣದಲ್ಲಿ ಹಿಂದಿರುಗಿ ಬರಲಿಲ್ಲ. ಅವರು ಕಳವಳಗೊಂಡಿದ್ದರು. ಹೀಗಿದ್ದಾಗ್ಯೂ ಅವರು ದೇವರು ಮೇಲಣ ಲೋಕದಿಂದ ಶಕ್ತಿಯನ್ನು ಒದಗಿಸುವ ತನಕ ಯೆರೂಸಲೇಮಿನಲ್ಲೇ ಕಾದುಕೊಂಡಿರ್ರಿ ಎಂಬ ಆತನ ಎಚ್ಚರಿಕೆ ಮಾತುಗಳನ್ನು ಆಲಿಸಿದರು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.